ಹರೇ ಕೃಷ್ಣ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯ. ಸಂಕ್ರಾಂತಿ ಅನ್ನೋ ಪದದ ಅರ್ಥವೇ ಬದಲಾವಣೆ. ಸೂರ್ಯದೇವನು ಕೃಷ್ಣನ ನಿರ್ದೇಶದನುಸಾರ ಕಾಲಚಕ್ರವನ್ನು ಏರಿ ಆ ದಿವ್ಯವಾದಂತಹ ಅದ್ಭುತವಾದಂತಹ ತೇಜಸ್ವಿಯಾದಂತಹ ರಥ, 12 ಚಕ್ರಗಳ ಹಾಗೂ 7 ಕುದುರೆಗಳಿಂದ ಸೆಳೆದಂತಹ ರಥವನ್ನು ಏರಿ ಭೂಮಿಯ ಸುತ್ತ ತಿರುಗ್ತಾನೆ. ಒಂದು ವರ್ಷದಲ್ಲಿ 12 ರಾಶಿಗಳನ್ನು ಪ್ರವೇಶ ಮಾಡ್ತಾನೆ. ಯಾವಾಗ ಸೂರ್ಯನ ಈ ರಥವು ಒಂದು ರಾಶಿಯನ್ನು ಬಿಟ್ಟು ಇನ್ನೊಂದು ರಾಶಿಯನ್ನು ಪ್ರವೇಶ ಮಾಡುತ್ತದೆಯೋ ಆ ದಿವಸವೇ ಸಂಕ್ರಾಂತಿ. ಅಂದರೆ ಒಂದು ವರ್ಷದಲ್ಲಿ 12 ಸಂಕ್ರಾಂತಿಗಳನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾದಂತಹ ಅದು ಮೇಷ ಸಂಕ್ರಾಂತಿ, ತುಲಾ ಸಂಕ್ರಾಂತಿ, ಕರ್ಕ ಸಂಕ್ರಾಂತಿ. ಹಾಗೆಯೇ ಯಾವಾಗ ಸೂರ್ಯನ ರಥವು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತದೆಯೋ ಅದು ಮಕರ ಸಂಕ್ರಾಂತಿ. ಹಾಗೂ ನಮ್ಮ ಒಂದು ವರ್ಷವು 2 ವಿಭಾಗ ಮಾಡಿದ್ದಾರೆ. 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ. ಅಂದರೆ ನಾವು ಗಮನಿಸಿರ್ಬೋದು, ಸೂರ್ಯ ಕೆಲವೊಮ್ಮೆ 6 ತಿಂಗಳು ಅವನು ಸಂಪೂರ್ಣ ಪೂರ್ವದಲ್ಲಿರೋದಿಲ್ಲ, ಸ್ವಲ್ಪ ಉತ್ತರದ ಕಡೆ ಇರ್ತಾನೆ. ಹಾಗೂ ಇನ್ನೂ 6 ತಿಂಗಳು ಸ್ವಲ್ಪ ದಕ್ಷಿಣದ ಕಡೆ ಇರ್ತಾನೆ. ಇದೇ ಉತ್ತರಾಯಣ ಹಾಗೂ ದಕ್ಷಿಣಾಯನ. ಯಾವಾಗ ಮಕರ ಸಂಕ್ರಾಂತಿ ಶುರುವಾಗುತ್ತೆ, ಸೂರ್ಯ ಪೂರ್ವದ ಉತ್ತರದ ಕಡೆ ಹೋಗಲಿಕ್ಕೆ ಶುರು ಮಾಡ್ತಾನೆ. ಹಾಗೆಯೇ ಕರ್ಕ ಸಂಕ್ರಾಂತಿಯ ನಂತರ ಅವನು ಉತ್ತರದಿಂದ ದಕ್ಷಿಣ ಪೂರ್ವದ ಕಡೆ ಪ್ರಯಾಣ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಮಕರ ಸಂಕ್ರಾಂತಿ ಉತ್ತರಾಯಣ ತುಂಬ ಮುಖ್ಯಕರವಾದಂಥದ್ದು. ಈಗ ಎಲ್ಲ ಬೆಳೆಗಳು ಬೆಳೆದಿರುತ್ತೆ, ಹಾಗೂ ಗ್ರೀಷ್ಮ ಋತು, ಬೇಸಿಗೆ ಈ ಋತು ಶುರುವಾಗಲಿಕ್ಕೆ ತಯಾರಾಗ್ತಾ ಇದೆ. ಹಾಗೂ ಎಲ್ಲ ರೈತರಿಗೆ ಹರ್ಷ, ಬೆಳೆಗಳು ಬೆಳೆದಿದೆ. ಆ ಹೊಸ ಬೆಳೆಗಳನ್ನು ಸೂರ್ಯನಿಗೆ ಅರ್ಪಣೆ ಮಾಡುತ್ತಾ ಸಂತೋಷದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದೇ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಅನ್ನುವಂಥದ್ದು ಧನ್ಯವಾದ ಕೋರುವಂತಹ ದಿವಸ. ಭಗವಂತ ತನ್ನ ಅಸೀಮ ಕೃಪೆಯಿಂದ ನಮಗೆ ಗಾಳಿ, ಬೆಳಕು, ನೀರು, ಎಲ್ಲ ಅದ್ಭುತವಾದಂತಹ ವಾತಾವರಣ ನೀಡಿದ್ದಾನೆ ನಾವು ಜೀವಿಸಲಿಕ್ಕೆ. ಆದ್ದರಿಂದ ಈ ದಿವಸ ನಾವು ಎಲ್ಲ ಅನೇಕ ಸಿಹಿ ತಿಂಡಿಗಳನ್ನು ತಯಾರು ಮಾಡಿ ಭಗವಂತನಿಗೆ ನೈವೇದ್ಯ ಹಚ್ಚುತ್ತಾ ನಾವು ಧನ್ಯವಾದವನ್ನು ಕೋರ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಪೊಂಗಲ್ ಅಂತ ಪ್ರಖ್ಯಾತಿಯಾಗಿದೆ. 4 ದಿವಸಗಳು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಭೋಗಿ ಪೊಂಗಲ್, ಸೂರ್ಯ ಪೊಂಗಲ್, ಮಾಟು ಪೊಂಗಲ್ ಮತ್ತು ಕಾಣಂ ಪೊಂಗಲ್. ಭೋಗಿ ಪೊಂಗಲ್ ಮೊದಲ ದಿವಸ ಮನೆಯೆಲ್ಲ ಶುಚೀಕರಣ ಮಾಡುವಂಥದ್ದು, ಮನೆ ಮುಂದೆ ರಂಗೋಲಿ ಹಚ್ಚುವಂಥದ್ದು, ಹಾಗೂ ಹಳೆ ಪದಾರ್ಥಗಳನ್ನೆಲ್ಲ ಸುಡುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಹಳೆ ಗುಣಗಳನ್ನು ಕೂಡ ಸುಟ್ಟು ಕೆಟ್ಟ ಗುಣಗಳನ್ನು ಬಿಟ್ಟು ಈಗ ಹೊಸ ವರ್ಷದಲ್ಲಿ ಹೊಸ ಒಳ್ಳೆಯ ಗುಣಗಳನ್ನು ನಾವು ಸ್ವೀಕಾರ ಮಾಡುತ್ತಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಧಿಕವಾಗಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಅನಂತರ 2ನೇ ದಿವಸ ಸೂರ್ಯ ಪೊಂಗಲ್. ಸೂರ್ಯನಿಗೆ ಅನ್ನವನ್ನು ಬೇಯಿಸಿ ಬಾಳೆಹಣ್ಣು, ತೆಂಗಿನಕಾಯಿ ಅರ್ಪಣೆ ಮಾಡುತ್ತಾ ಸೂರ್ಯನ ಆರಾಧನೆ ಮಾಡುವಂಥದ್ದು. 3ನೇ ದಿವಸ ಮಾಟು ಪೊಂಗಲ್. ಆಕಳನ್ನು ಸುಂದರವಾಗಿ ಅಲಂಕಾರ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿ ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಮಾಡುವಂಥದ್ದು. ಹಾಗೂ 4ನೇ ದಿವಸ ಕಾಣಂ ಪೊಂಗಲ್. ಎಲ್ಲ ಬಂಧು ಮಿತ್ರರನ್ನು ಕರೆಸಿ ಅವರಿಂದ ಅವರಿಗೆ ಉಡುಗೊರೆ ನೀಡುವಂಥದ್ದು, ಅನ್ನದಾನ ಮಾಡುವಂಥದ್ದು, ಮತ್ತು ನಾವು ಅವರ ಮನೆಗೆ ಹೋಗುವಂಥದ್ದು, ಅವರಿಂದ ಸೇವೆಗಳನ್ನು ಸ್ವೀಕಾರ ಮಾಡುವಂಥದ್ದು, ಹೀಗೆ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಳ್ಳುವಂಥದ್ದು ಪೊಂಗಲ್. ಇಲ್ಲಿ ಮುಖ್ಯವಾಗಿ ಈ ದಿವಸ ಒಂದು ಸಿಹಿ ತಿಂಡಿ ತಯಾರಿ ಮಾಡ್ತಾರೆ. ಹೆಸರು ಬೇಳೆ, ಧಾನ್ಯ, ಅನ್ನ ಮತ್ತು ಬೆಲ್ಲ, ಈ 3 ಪದಾರ್ಥಗಳ ಮಿಶ್ರಣದಿಂದ ಸಿಹಿ ತಿಂಡಿ ಆಚರಣೆ ಮಾಡ್ತಾರೆ ಪೊಂಗಲ್. ಇಲ್ಲಿ ಹೆಸರು ಬೇಳೆ ಭಗವಂತ ನಾರಾಯಣನ ಸೂಚಿಸುತ್ತೆ, ಹಾಗೂ ಅನ್ನ ಲಕ್ಷ್ಮೀದೇವಿಯನ್ನು ಸೂಚಿಸುತ್ತೆ, ಹಾಗೂ ಬೆಲ್ಲ ಅವರ ಮಧ್ಯೆ ಇರುವಂತಹ ಪ್ರೀತಿಯನ್ನು. ಹೀಗೆ ಈ ಸಿಹಿ ತಿಂಡಿಯನ್ನು ಭಗವಂತನ ನೈವೇದ್ಯ ಹಚ್ಚಿ ನಾವು ಕೂಡ ಆ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾ ಎಲ್ಲ ಜೀವಿಗಳು ಭಗವಂತನಿಗೋಸ್ಕರ ಪ್ರೀತಿಯನ್ನು ಬೆಳೆಸ್ಕೊಳ್ಳುವಂತಹ ಅದ್ಭುತವಾದ ಹಬ್ಬ ಈ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಪೊಂಗಲ್. ಇದಲ್ಲದೆ ಹೆಣ್ಣು ಮಕ್ಕಳು ಮನೆ ಮುಂದೆ ಆಕಳ ಹೆಂಡೆಯಿಂದ ರಂಗೋಲಿಯ ಮೇಲೆ ಸಣ್ಣ ಸಣ್ಣ ಗುಬ್ಬೆಗಳನ್ನು ಮಾಡಿ ಅಲಂಕಾರ ಮಾಡುವಂಥದ್ದು, ಅದಕ್ಕೆ ಅರಿಶಿನ, ಕುಂಕುಮ, ಹೂವ ಎಲ್ಲ ಅಲಂಕಾರ ಮಾಡಿ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಒಳ್ಳೆಯ ಪತಿ
ಸಿಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ, ಲಕ್ಷ್ಮೀದೇವಿಯನ್ನು ಸ್ವಾಗತ ಮಾಡುತ್ತಾರೆ. ಇನ್ನು ಅನೇಕರು ಗಾಳಿಪಟ ಹಾರಿಸ್ತಾರೆ. ಹೇಗೆ ಗಾಳಿಪಟ? ಗಾಳಿಯ ವೇಗಕ್ಕೆ ಮೇಲೆ ಮೇಲೆ ಹಾರಾಡ್ತಾ ಹೋಗುತ್ತೆ. ಹಾಗೆಯೇ ಭೌತಿಕ ಜಗತ್ತಿನ ನಾನಾ ರೀತಿಯ ಕಷ್ಟಗಳು, ಜೀವಾತ್ಮ ಆ ಕಷ್ಟಗಳನ್ನು ಎದುರಿಸುತ್ತಾ ಭಗವಂತನ ಧ್ಯಾನವನ್ನು ಮಾಡುತ್ತಾ ಈ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿನ ಕಡೆ ಅವನು ಪ್ರಯಾಣವನ್ನು ಮಾಡಬೇಕು. ಇದೇ ಮನುಷ್ಯನ ಭೀಷ್ಮ ಪಿತಾಮಹ ಈ ಉತ್ತರಾಯಣದಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡ್ತಾರೆ. ಹಾಗೂ ಭಗೀರಥ ಮಹಾರಾಜ ಗಂಗಾನದಿಯನ್ನು ಭೂಲೋಕಕ್ಕೆ ಕರೆತರ್ತಾನೆ. ಭಗವದ್ಗೀತೆಯ 3ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅಂದರೆ ಎಲ್ಲ ಜೀವಿಗಳು ಜೀವಂತವಾಗಿರಬೇಕು ಅಂತ ಹೇಳಿದ್ರೆ ಅವರಿಗೆ ಅನ್ನ ಬೇಕು. ಅನ್ನ ಬೇಕು ಅಂತ ಹೇಳಿದ್ರೆ ಮಳೆ ಬರಬೇಕು. ಮಳೆ ಬರುತ್ತೆ ಯಜ್ಞವನ್ನು ಮಾಡಿದಾಗ, ಹಾಗೂ ಯಜ್ಞ ಪರಿಪೂರ್ಣಗೊಳ್ಳುತ್ತೆ ಎಲ್ಲರೂ ಕೂಡ ಅವರ ಧರ್ಮಗಳನ್ನು ಆಚರಣೆ ಮಾಡಿದಾಗ. ಆದ್ದರಿಂದ ಎಲ್ಲ ಮನುಷ್ಯರ ಕರ್ತವ್ಯ ಅವರ ಧರ್ಮ. ಧರ್ಮ ಅಂತ ಹೇಳಿದ್ರೆ ನಾವು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಅಂತಲ್ಲ, ಬದಲಾಗಿ ನಾವೆಲ್ಲರೂ ಕೂಡ ಜೀವಾತ್ಮ. ಹಾಗೂ ಜೀವಾತ್ಮ ಸ್ವರೂಪ ಜೀವೇರ ಸ್ವರೂಪ ಹೋಯ್ ನಿತ್ಯ ಕೃಷ್ಣದಾಸ್. ಜೀವದ ಸ್ವರೂಪ ಯಾವಾಗಲೂ ಕೃಷ್ಣ ಭಕ್ತಿಯನ್ನು ಮಾಡಬೇಕು, ಕೃಷ್ಣ ಸೇವೆ ತೊಡಗಿರಬೇಕು. ಆದ್ದರಿಂದ ಎಲ್ಲರೂ ಕೂಡ ಕೃಷ್ಣ ಸೇವೆ ತೊಡಗಿದಾಗ ಭಗವಂತ ಕೃಷ್ಣ ತೃಪ್ತನಾಗ್ತಾನೆ. ಕೃಷ್ಣ ತೃಪ್ತನಾದರೆ ಸಕಲ ಜಗತ್ತು ತೃಪ್ತಿಯನ್ನು ಹೊಂದುತ್ತೆ, ಆನಂದಮಯವಾಗಿರುತ್ತದೆ. ನಾವೆಲ್ಲರೂ ಕೂಡ ಜೊತೆ ಸೇರಿ ಈ ಕಲಿಯುಗದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಜಪಯಜ್ಞೆಯನ್ನು ಸತತವಾಗಿ ಮಾಡಬೇಕು. ಇದೇ ನಮ್ಮ ಧರ್ಮ, ಇದೇ ಸಂಕ್ರಾಂತಿಗೆ ನಾವು ಮಾಡಬೇಕಾಗಿರುವಂತಹ ಸಂಕಲ್ಪ. ಹರೇ ಕೃಷ್ಣ.